ನಮಗೆಲ್ಲ ಗೊತ್ತಿದೆ, ಅಧಿಕೃತವಾಗಿ ಮೂರು ರಾಜ್ಯಗಳು ಸೇರಿದರೆ 12 ಲಕ್ಷಕ್ಕಿಂತ ಹೆಚ್ಚು ಎಕರೆ ಪ್ರದೇಶ ಇದ್ದರೂ ಕೂಡ ಒಟ್ಟಾರೆ ಭತ್ತ ಬೆಳೆಯುವಂಥ ಪ್ರದೇಶ ಇದಕ್ಕಿಂತ ಅಧಿಕವಾಗಿದೆ. 20 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚು ಒಟ್ಟಾರೆ ಭತ್ತ ಬೆಳೆಯುವಂಥ ಪ್ರದೇಶ ಇದೆ. ಹೀಗಾಗಿ ಇವತ್ತು ತುಂಗಭದ್ರಾ ಡ್ಯಾಮ್ಗೆ ಈಗಾಗಲೇ ಒಂದು ರೀತಿಯಲ್ಲಿ ಸಂಕಷ್ಟ ಬಂದಿರುವಂಥದ್ದು ನಮ್ಮ ರೈತರಿಗೆ ಉಗುಳು ತುಂಬಿರುವಂಥದ್ದು, ಅದೊಂದು ಭಾಳ ದೊಡ್ಡ ಸವಾಲಾಗಿದೆ. ಅದರಿಂದ ನಮಗೆ ಈಗಾಗಲೇ 28-30 TMC ನೀರು ಕೊರತೆಯಾಗಿದೆ. ಇವತ್ತು ಈ ಒಂದು ಘಟನೆ ನಮಗೆ ಇವತ್ತಿನ ಒಂದು ಘಟನೆ ಅಲ್ಲ, ಮುಂದಾಗುವಂಥ ಒಂದು ಪ್ರಕರಣಗಳು ಅಥವಾ ಘಟನೆಗಳ ಬಗ್ಗೆ ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸ್ತೇನೆ. ಇದನ್ನು ಎಚ್ಚೆತ್ತು ಸರ್ಕಾರ ಗಂಭೀರವಾಗಿ ತೆಗೆದುಕೋಬೇಕು. ಏನೋ ಬಂದೆ ಅಧಿಕಾರಿಗಳು ಹೇಳಿದರು ಆ ಗೇಟನ್ನು ರಿಪೇರಿ ಮಾಡ್ತೀವಿ, ಫ್ಯಾಬ್ರಿಕೇಟ್ ಮಾಡಿ ಅರ್ಧ ಗೇಟನ್ನು ಫ್ಯಾಬ್ರಿಕೇಟ್ ಮಾಡಿ ನೀರು ಹಿಡಿತೀವಿ, ನೀರು ಕೊಡ್ತೀವಿ. ಇದಲ್ಲ, ಇದು ಭಾಳ ಗಂಭೀರವಾದ ವಿಚಾರ. ನೀರು ಅಂತಂದರೆ ಅದು ಶಕ್ತಿಯೂ ಕೂಡ. ನೀರಿನ ಲೋಡ್ ಏನಿದೆ ಯಾರೂ ಕೂಡ ಅದನ್ನು ಊಹಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಗಿರುವಂಥ ಘಟನೆಯೂ ಕೂಡ ಅದೇ. ಅವರೇನು ತಮ್ಮ ಮ್ಯಾಕ್ಸಿಮಮ್ ಲಿಮಿಟ್ಗೆ ನೀರನ್ನು ಹಿಡಿದಿದ್ದಾರೆ, ಆ ಓವರ್ ಲೋಡ್ ಇವತ್ತು ಈ ಎಲ್ಲ ಅನಾಹುತಕ್ಕೆ ಕಾರಣ. ಅಂದರೆ ಇದರಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದು ಪ್ರೀ ಮನ್ಸೂನ್ ನಿರ್ವಹಣೆಯಲ್ಲಿ ಪ್ರಾಬ್ಲಮ್ ಇದೆ. ಇದು ವರ್ಟಿಕಲ್ ಗೇಟು. ವರ್ಟಿಕಲ್ ಗೇಟಲ್ಲಿ ಎರಡು ಥರ ಗೇಟ್ಗಳಿದೆ ಡ್ಯಾಮಲ್ಲಿ, ಒಂದು ವರ್ಟಿಕಲ್ಲು ಇನ್ನೊಂದು ರೇಡಿಯಲ್ ಅಂತ. ರೇಡಿಯಲ್ ಗೇಟಲ್ಲಿ ಚೈನು ಲಿಂಕು ಸಮಸ್ಯೆ ಇರೋದಿಲ್ಲ, ವರ್ಟಿಕಲ್ ಗೇಟಲ್ಲಿ ಇರ್ತದೆ. ಸೊ ಪರ್ ಸೆ ಬರೇ ಗೇಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಗೇಟನ್ನು ಹಿಡಿಯುವಂಥ ಗೇಟನ್ನು ಆಪ್ರೇಟ್ ಮಾಡುವಾಗ ಮೂಮೆಂಟ್ ಆಗಿರುವಂಥ ಮಟೀರಿಯಲ್ ಏನಿದೆ, ಲಿಂಕೇಜಸ್ ಏನಿದೆ, ಆ ಲಿಂಕೇಜ್ ಎಲಿಮೆಂಟ್ ಭಾಳ ಇಂಪಾರ್ಟೆಂಟು. ಅದೇ ಚೈನು, ಬೇರಿಂಗ್ಸು, ಸ್ಲೈಡು ಇವೆಲ್ಲ ಭಾಳ ಇಂಪಾರ್ಟೆಂಟ್. ಒಂದು ಬೇರಿಂಗ್ ಹೋದರೂ ಕೂಡ ಗೇಟು ವಾಲ್ ಬಿಡ್ತದೆ. ಇವತ್ತು ಆ ಚೈನ್ ನಾನು ನೋಡಿದೆ ಎಲ್ಲಿ ಆ ಲಿಂಕ್ ಮುರಿದಿದೆ ಅಂತ, ಎಲ್ಲಿ ಗೇಟಿಗೆ ಕನೆಕ್ಟ್ ಆಗಬೇಕು ಆ ಸಾಕೆಟಲ್ಲೇ ಇವತ್ತು ವೆಲ್ಡಿಂಗ್ ಬಿದ್ದೋಗಿದೆ. ಅಂದರೆ ಇದು ಯಾವ ಲೋಡ್ಗೆ ಡಿಸೈನ್ ಆಗಿದೆ ಆ ಲೋಡ್ಗಿಂತ ಹೆಚ್ಚು ನೀರು ಇವತ್ತು ಆ ಲೋಡ್ ಅದರ ಮೇಲೆ ಬಂದಿದ್ದರಿಂದ ಇದು ವೀಕ್ ಲಿಂಕ್ ಇದೆ. ಬೇರೆ ಗೇಟ್ಗಳಲ್ಲಿ ಏನಾಗಿದೆ ನೋಡಬೇಕಾಗುತ್ತೆ, ಆದರೆ ಇದು ಭಾಳ ವೀಕ್ ಲಿಂಕ್ ಇರೋದ್ರಿಂದ. ಮತ್ತು ವೆಲ್ಡಿಂಗ್ ಎಲಿಮೆಂಟು ಅದು ಮೇಂಟೆನೆನ್ಸಲ್ಲಿ ಅವ್ರು ನೋಡ್ಕೋಬೇಕಾಗಿತ್ತು. ವೆಲ್ಡಿಂಗ್ ಎಲಿಮೆಂಟು ಸರಿ ಆಗದ ಕಾರಣದಿಂದ ಇವತ್ತು ಇದು ಬಿದ್ದೋಗಿದೆ. ಯಾರೂ ಇದಕ್ಕೆ ಕಾರಣ ಇರಲ್ಲ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಕಾರಣ ಅಲ್ಲ, ಇಂಜಿನಿಯರು ಕಾರಣ ಅಲ್ಲ, ಸರ್ಕಾರಗಳು ಕಾರಣ ಅಲ್ಲ ಅಂದರೆ ಮತ್ತೆ ಹೆಂಗೆ? ಇಷ್ಟು ದಿವಸ ಆಗದಿರೋದು ಈ ಯಾಕಾಯಿತು? ಎಲ್ಲಿ ಲೋಪ ಆಗಿದೆ? ನೀರನ್ನು ಎಷ್ಟರ ಮಟ್ಟಿಗೆ ಹಿಡಿಬೇಕು, ಎಷ್ಟರ ಮಟ್ಟಿಗೆ ಬಿಡಬೇಕು ಅನ್ನುವಂಥ ನೀರು ನಿರ್ವಹಣೆ ತುಂಗಭದ್ರಾ ಬೋರ್ಡಿಂದ ಅದು ಅವರ ಜವಾಬ್ದಾರಿ. ಮೂರು ರಾಜ್ಯಗಳ ಸಮೇತವಾಗಿ ಪ್ರತಿನಿಧಿಗಳು ಇರ್ತಾರೆ, CWC ಪ್ರತಿನಿಧಿಗಳು ಇರ್ತಾರೆ, ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಅದು ಒಂದು ಆ ಜವಾಬ್ದಾರಿ. ಎರಡನೇ ಜವಾಬ್ದಾರಿ, ನಮ್ಮ ಗೇಟ್ಗಳನ್ನು ಹಂಚಿಕೊಂಡಿದ್ದಾರೆ. 0 to 16 ಆಂಧ್ರದವರು, 16 ನಂತರ ಮುಗಿದೆಲ್ಲ ಗೇಟ್ಗಳು ಕರ್ನಾಟಕದ. ಸೊ ಇಬ್ಬರು ಚೀಫ್ ಇಂಜಿನಿಯರ್ ಇದ್ದಾರೆ. ಅದಕ್ಕೆ ಇವತ್ತು ಇದಾಗಿರೋದು 19ನೇ ಗೇಟ್, ಅಂದರೆ ನಮ್ಮ ಕರ್ನಾಟಕ ವ್ಯಾಪ್ತಿಗೆ ಬರುವಂಥ ಗೇಟ್ ಇದು. ಸೊ ನಮ್ಮ ಕರ್ನಾಟಕದ ಇಂಜಿನಿಯರ್ ಜವಾಬ್ದಾರಿ ಜಾಸ್ತಿ ಇದೆ ಇದರಲ್ಲಿ. ಹೀಗಾಗಿ ಇದರ ಪ್ರೀ ಮನ್ಸೂನ್ ಏನು ಅವ್ರು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು ಅದನ್ನು ಸಮರ್ಪಕವಾಗಿ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿದೆ. ನನಗೆ ಭಯ ಇರುವಂಥದ್ದು ಎಲ್ಲ ಗೇಟ್ಗಳನ್ನು ಈಗ ಮತ್ತೆ ಚೆಕ್ ಮಾಡುವಂಥ ಅವಶ್ಯಕತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.